ಬೆಂಗಳೂರಿನಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಪ್ರತಿನಿತ್ಯ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಣ್ಣ ಒಂದು ಡೆಸ್ಪಿರೇಟ್ ಮೈಂಡ್ ಅಂತ ಹೇಳ್ತೇವೆ, ಒಂದು ದ್ವೇಷದ ಮಾನಸಿಕತೆ ಅಂತ ಹೇಳ್ತೇವೆ, ಪ್ರತಿ ಹಂತದಲ್ಲೂ ಕಾಣ್ತಾ ಇತ್ತು. ನಮಗೆ ಸಹಜವಾಗಿ ತಾಳ್ಮೆ ಹೆಚ್ಚು. ಹೌದು, ಹಿಂದೆ ಸರ್ಕಾರ ನಡೆಸಿದ್ದೇವೆ, ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ರಿಸಲ್ಟ್ಗಳನ್ನು ನಾವು ನೋಡಿದ್ದೇವೆ. ಆದರೆ ಕರಾವಳಿಯಲ್ಲಿರ್ಬೋದು, ಬೈಂದೂರು ಕ್ಷೇತ್ರದಲ್ಲಿರ್ಬೋದು, ನಮಗೆ ಅಭಿವೃದ್ಧಿಯಲ್ಲಿ ಏನೂ ಕೊರತೆ ಆಗದಿದ್ದಷ್ಟು ಅನುದಾನ ಬಂದಿದೆ. ಹಾಗಾಗಿ ಜನ ನಮ್ಮ ಮೇಲೆ ಮತ್ತೆ ವಾಪಸ್ ವಿಶ್ವಾಸ ಇಟ್ಟಿದ್ದಾರೆ. ಜನ ಯಾವಾಗ ಮತ ಹಾಕಿ ನನಗೊಂದಷ್ಟು ಅಧಿಕಾರ ಕೊಟ್ಟ ಮೇಲೆ ಅದನ್ನು ಕಸಿಯುವ ಜವಾಬ್ದಾರಿ ಅಥವಾ ಹಕ್ಕು ಇನ್ಯಾರಿಗೂ ಇರುವುದಿಲ್ಲ. ನನಗೆ ಒಂದಷ್ಟು ಅಧಿಕಾರ ಅಂತ ಗೊತ್ತಿರ್ತಾರೆ. ಯಾಕೆ ಕೇಳಿದರೆ, ನನಗೆ ಆಯ್ಕೆ ಮಾಡಿದ್ದಾರೆ ಜನ, ನನ್ನ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಆಗಬೇಕು ಅಂತ. ಆದರೆ ಪ್ರತಿನಿತ್ಯ ಈ ಡಿಸ್ಟರ್ಬೆನ್ಸನ್ನು ನುಂಗಿ 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 ಇಲ್ಲಿವರೆಗೆ ಬಂದಾಯಿತು. ಯಾಕೆ ಇವತ್ತು ದಿಢೀರ್ ಈ ನಿರ್ಣಯಕ್ಕೆ ಬಂದಿದ್ದೇವೆ ಕೇಳಿದರೆ, ನನಗೊಂದು ಅಧಿಕಾರ ಇದೆ. ಕ್ಷೇತ್ರದಲ್ಲಿರುವ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನು ನಾನು ಸಭೆ ಕರೆದು ಜನರಿಂದ ಬಂದ ಸಮಸ್ಯೆನ ಅವ್ರು ಎದುರಿಗಿಟ್ಟು, ಆ ಇಲಾಖೆಯವ್ರು ಎದುರಿಗಿಟ್ಟು, ಇದಿಷ್ಟು ಸಮಸ್ಯೆ ಇಂಥ ಗ್ರಾಮದಲ್ಲಿ ಇಂಥ ಭಾಗದಲ್ಲಿ ಜನ ಹೇಳಿದ್ದಾರೆ, ಇದನ್ನು ನೀವು ಒಂದು ವಾರದಲ್ಲೋ 10 ದಿನದಲ್ಲೋ ಸಾಲ್ವ್ ಮಾಡಿಕೊಡ್ಬೇಕು. ಅವ್ರು ಯಾಕೆ ಜನ ನಮ್ಮ ಹತ್ರ ಬಂದಿದ್ದಾರೆ ಕೇಳಿದರೆ, ಅವ್ರು ಹೋಗಿದ್ದಾರೆ ಅಧಿಕಾರಿಗಳ ಹತ್ರ, ಅಧಿಕಾರಿಗಳು ಮಾಡಿಕೊಟ್ಟಿಲ್ಲ. ಆಗ ಶಾಸಕರ ಹತ್ರ ಬರ್ತಾರೆ, ನೋಡಿ ನಾವು 10 ಸರ್ತಿ ಹೋಗಿದ್ದೇವೆ, ನನ್ನ ಕೆಲಸ ಆಗಲಿಲ್ಲ ಅಂತ. ಈಗ ಜವಾಬ್ದಾರಿ ಯಾರದ್ದು? ನಂದೇ. ನಾನು ಅದನ್ನು ಕರೆದು ಆ ಜನರ ಸಮಸ್ಯೆಯನ್ನು ಆ ಅಧಿಕಾರಿಗಳ ಎದುರು ಹೇಳಿ ಅವರದನ್ನು ಸಾಲ್ವ್ ಮಾಡಿ ಕೊಡಿ. ಟೈಮ್ ಬೇಕಾ? 3 ದಿವಸ ತಗೊಳ್ಳಿ, 1 ವಾರ ತಗೊಳ್ಳಿ, ಇಲ್ಲ ಅದರ ಕೆಪಾಸಿಟಿ ಕೆಲವೊಮ್ಮೆ ಕೆಲಸ ದೊಡ್ಡದಿರ್ತದೆ, 1-2 ತಿಂಗಳು ತಗೊಳ್ಳಿ ಅಂತ. ಇದು ನನಗಿರುವಂಥದ್ದು. ಯಾವ ಅನುದಾನ ಇಲ್ಲದೇ ಇದ್ದರೂ ಇಷ್ಟು ಕೆಲಸ ನಾನು ಮಾಡ್ಬೋದು. ಇಷ್ಟು ಜನ ಇವತ್ತಿಗೂ ಕಾಂಗ್ರೆಸ್ನವರು ಆಪಾದನೆ ಹಾಕಿದರು, ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅವರು ಸೋತಂಥ ಒಂದು ಪಕ್ಷ ಬೈಂದೂರಿನಲ್ಲೇ ಸೋತಾಗ ಅವರು ಒಂದಷ್ಟು ಆಕ್ರೋಶಿತರಾಗಿ ಒಂದಷ್ಟು ಮಾತಾಡುವುದು, ಒಂದಷ್ಟು ಸುಳ್ಳು ಆಪಾದನೆ ಮಾಡೋದು, ಅದು ಹಿಂದೆಯೂ ನೋಡಿದ್ದೇವೆ. ನಮ್ಮ ಚುನಾವಣೆಯಲ್ಲಿ ಕತೆ ಕಟ್ಟೋದು ನೋಡಿದ್ದೇವೆ. ಈಗಲೂ ಅದು ಮುಂದುವರ್ಕೊಂಡು ಹೋಗಿದೆ. ಅದು ಕಾಂಗ್ರೆಸ್ ಒಂದು ಪಕ್ಷವಾಗಿ ಅದು ಮಾಡೋದು ಸಹಜ. ಆದರೆ ಅಧಿಕಾರಿಗಳು ಹೇಗಿರಬೇಕು? ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ಇರಬೇಕು. ಆಡಳಿತದವರ ಲಿಮಿಟ್ ಇಷ್ಟು, MLA ಅಧಿಕಾರ ಇಷ್ಟು ಅಂತ. ಯಾವಾಗ ನಾನು ಕರೆದ ಸಭೆ, ಒಂದು ವರ್ಷದಲ್ಲಿ ನಾನು ಕರೆದದ್ದು 177 ಸಭೆ ಆಗಿದೆ. ನಾನು ಲೆಕ್ಕ ಇಟ್ಟಿದ್ದೇನೆ. ನನಗೆ ಯಾಕೆ ಕೇಳಿದರೆ, ಒಂದೊಂದು ಡಿಪಾರ್ಟ್ಮೆಂಟ್, ಉದಾಹರಣೆಗೆ ಗೋಮಾಳ ಮತ್ತು ಗೋಶಾಲೆ, ನನ್ನ ಕ್ಷೇತ್ರದಲ್ಲಿ 846 ಎಕರೆ ಇದೆ. ಅದರಲ್ಲಿ 440 ಎಕರೆ ಬೇರೆಯವರು ಅಕ್ರಮ ಮಾಡ್ಕೊಂಡು ಬಿಟ್ಟಿದ್ದಾರೆ. ಉಳಿದದ್ದಿಷ್ಟಾದರೂ ಗೋಶಾಲೆ ಆಗಬೇಕು, ಗೋಮಾಳ ಆಗಬೇಕು. ಇದಕ್ಕೆ ಇಲ್ಲಿವರೆಗೆ 32 ಸಭೆ ಕರೆದಿದ್ದೇನೆ. ಒಂದು ಗ್ರಾಮದಲ್ಲಿ ಸರ್ವೆ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಒಂದು ಗ್ರಾಮದಲ್ಲಿ ಆ ಜಾಗವನ್ನು ಗೋಶಾಲೆ ಅಂತೇಳಿ ಹೇಳಿ, ಗೋಮಾಳ ಅಂತೇಳಿ ಬಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ಕಾನೂನಿನ ತೊಡಕಿದೆ, ಮಾಹಿತಿ ಸರಿಯಾಗಿ ಇರುವುದಿಲ್ಲ. ಅದನ್ನು ಯಾರು ತಗೋಬೇಕು, ಯಾರಿಗೆ ಕೊಡಬೇಕು, ಯಾರು ಪ್ರಯತ್ನ ಮಾಡಿರುವುದಿಲ್ಲ. ನಾನು ಹೊಸದಾಗಿ ಕೇಳುವಾಗ ನಾನು DC ಕೇಳ್ತೇನೆ, ನಾನು AC ಕೇಳ್ತೇನೆ, ನಾನು ಸೆಕ್ರೆಟ್ರಿ ಕೇಳ್ತೇನೆ, ನಾನು ಮಿನಿಸ್ಟ್ರಿ ಕೇಳ್ತೇನೆ ಅಂತ ಹೇಳ್ತಾರೆ ಅವರು. ಆಯ್ತು, ಕೇಳಿ ಹೇಳಿ ಮಾಡಿ ಅಂತೇಳಿ ಹೇಳಿ ಮಾಡಿದ್ದೇನೆ. ಇವತ್ತಿಗೆ ಒಂದು 12 ಗೋಮಾಳಗಳನ್ನು ಅಳತೆ ಮಾಡಿ ಆಗಿದೆ. ಇನ್ನು ಅದನ್ನು ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಪಂಚಾಯತಿನಲ್ಲಿ ಅಲ್ಲಿ ಪೆಟ್ಟಾದ ಗೋವುಗಳು, ಬೀಡಾಡಿ ಅಥವಾ ಯಾವುದೋ ಒಂದು ಅನಾಥ ಗೋವುಗಳಿರ್ತದೆ, ಅದನ್ನು ಮೇಲಿಕ್ಕೆ ಬಿಡ್ತಾರೆ. ಅಲ್ಲಿ ವ್ಯವಸ್ಥೆ ಆಗಬೇಕು ಕುಡಿಯೋ ನೀರಿಗೆ, ಆಹಾರಕ್ಕೆ. ಅದು ಇನ್ಯಾವುದೋ ಡಿಪಾರ್ಟ್ಮೆಂಟಿಂದ ತರಬೇಕು. ಇಷ್ಟು ಸಭೆಗಳನ್ನು ನಾನು ಮಾಡಿ ಫಾಲೋಅಪ್ ಮಾಡ್ತಿದ್ದೇನೆ. ಒಂದು ಸರ್ತಿ ಹೇಳಿಬಿಡೋದಾಗಿದ್ದರೆ ಬೈಂದೂರಿನಲ್ಲಿ 100 ಗೋಶಾಲೆ ಇರಬೇಕಿತ್ತು. ಇದೆಯಾ ಒಂದಾದರೂ? ಕೊಲ್ಲೂರಿದ ಒಂದು ಬಿಟ್ಟರೆ ಬೇರೆ ಗೋಶಾಲೆಯಲ್ಲಿ ಆದರೂ ಇದೆಯಾ? ಆಯ್ತು, ಕೊಲ್ಲೂರಿದೆ ಆದರೂ ವ್ಯವಸ್ಥಿತವಾಗಿದೆಯಾ? ಇಲ್ಲ. ಅದನ್ನು ಪುನಃ ಫಾಲೋಅಪ್ ಮಾಡಬೇಕು. ಇದು ಅಧಿಕಾರಿಗಳ ಸಭೆ, ಪುನಃ ಅವರನ್ನು ಕರೆದು ಕೇಳುವಂಥದ್ದು. ಈ ಹಕ್ಕನ್ನೇ ತಪ್ಪಿಸಿಬಿಟ್ರೆ, ಸಾಮಾನ್ಯ ಜನ ಹೋದರೆ ಮಾತಾಡೋದಿಲ್ಲ, ಈ ಹಕ್ಕನ್ನೇ ತಪ್ಪಿಸಿಬಿಟ್ರೆ, ಇವತ್ತು ನಾನು ಬರುವಾಗ ನನಗೆ ನಿನ್ನೆಯೇ ಸೂಚನೆ ಇತ್ತು, ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇತ್ತು, ನಾಳೆ ಸಭೆ ನಡೀಲಿಕ್ಕೆ ಬಿಡುವುದಿಲ್ಲ. ಶಾಸಕರ ಕಚೇರಿಯಲ್ಲಿ ಹೇಗೆ ಸಭೆ ಮಾಡ್ತಾರೆ, ಪೋಸ್ಟ್ ಬಂದಿತ್ತಲ್ದನ ಕಂಡಿದಲ್ಲ ನೀನು, ಎಲ್ಲರೂ ಹೇಳ್ತಾ ಇದ್ರು. ಅದು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು, ಹೇಳಿ ಅವ್ರದ್ದು ಅಂತೇಳಿ ಹೇಳಿ ಸಭೆ ಕರೆದಿದೆ. ಆದರೆ ನನಗೆ ಅಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ, DC ಆರ್ಡರ್ ಬಂದಿದೆ, ನಿಮ್ಮಲ್ಲಿಗೆ ಸಭೆಗೆ ಹೋಗಬಾರ್ದು, ನೀವು ನಮ್ಮ ಕಚೇರಿಗೆ ಬಂದು ಮಾಡ್ಬೋದು ಅಂತೇಳಿ ಹೇಳಿ. ನಾನು ಹೇಳಿದೆ ಬೆಳಿಗ್ಗೆ 3:30 ಸಭೆ, ನಾನು ಕರೆದಲ್ಲಿ ಬರಬೇಕು, ಇಲ್ಲದೇ ಇದ್ದರೆ ಅಧಿಕೃತವಾಗಿ ನನಗೆ ಉತ್ತರ ಕೊಡಬೇಕು. DC ಫೋನ್ ಮಾಡಿದೆ, ನೀವು ಈ ರೀತಿ ಮಾಹಿತಿ ಕೊಟ್ಟದ್ದು ಹೌದಾ ಅಂತೇಳಿ ಹೇಳಿ. ಹೌದು, ಅದು ಪಾರ್ಟಿ ಆಫೀಸ್ ಅಂತೇಳಿ ಹೇಳಿ ನನಗೆ ಕಂಪ್ಲೇಂಟ್ ಬಂತು. ಸರಿ, ನೀವು ಚೆಕ್ ಮಾಡಿದ್ದೀರಾ ಅದು ಪಾರ್ಟಿ ಆಫೀಸ್ ಹೌದಾ ಅಲ್ವಾ ಚೆಕ್ ಮಾಡಿದ್ದೀರಾ? ಎರಡನೇದು, ಪಾರ್ಟಿ ಆಫೀಸ್ ಇಲ್ಲೇ ಕಣ್ಣೆದ್ರಿ ಕಾಣ್ತಾ ಇದೆ, ಪಾರ್ಟಿ ಸಿಂಬಲ್ ಇದೆ, ಪಾರ್ಟಿ ಆಫೀಸ್ ಇದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ ನಮಗೆ. ಆ ಪಾರ್ಟಿಯಿಂದಾಗಿ ನಾವೆಲ್ಲ ಕಾರ್ಯಕರ್ತರು ಇಷ್ಟು ಬಲಿಷ್ಠರಿದ್ದೇವೆ, ನೀವು ಯಾವ ಆಡಳಿತ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮನ್ನು ಅಲ್ಲ ಆಡಿಸ್ಲಿಕ್ಕೆ ಆಗೋದಿಲ್ಲ. ಈ ವಿಶ್ವಾಸ ಇರೋದು ಹೇಗೆ ಕೇಳಿದರೆ, ಅದು ನಮ್ಮ ಪಾರ್ಟಿ ಕಾನ್ಫಿಡೆನ್ಸ್. ನಾನು ಇವತ್ತು ಗೆದ್ದಿದ್ದೇನೆ, ಅಕಸ್ಮಾತ್ ನಾನು ಸೋತಿದ್ದೇನೆ ಅಂತ ಇಟ್ಕೊಳ್ಳಿ, ಅವತ್ತೇ ನನ್ನ ಕಾರ್ಯಕರ್ತರು ಹೇಳಿದರು. ನನ್ನ ಕಾರ್ಯಕರ್ತರ ಎದುರಿಗೆ ಚುನಾವಣೆಗೆ ಹೋಗುವಾಗ ಕೇಳಿದ್ದೆ,
ಗೆಲ್ತೀರಿ, ಹಗಲು ರಾತ್ರಿ ಹೋರಾಡ್ತೀರಿ, ಗೆಲ್ತೀರಿ. ಗೆಲ್ದಿದ್ರಿ ಅನ್ನು ಕೇಳಿದರೆ ನಮಗೆ ನಮಗೆ ಆಧಾರ ನಮ್ಮ ಪಾರ್ಟಿ. ನೀವು ಸೋತ ಅಭ್ಯರ್ಥಿ ಅಂತೇಳಿ ಇದ್ದರೆ ನಿಮ್ಮನ್ನು ಕಟ್ಟಿಕೊಂಡು ಮತ್ತೆ ಸಂಘಟನೆ ಕಟ್ತೇವೆ, ಮತ್ತೆ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತೇವೆ. ಇದು ನನ್ನ ಪಾರ್ಟಿ ಕಾರ್ಯಕರ್ತರು ಹೇಳಿದರು. ನಾವು ಆ ವಿಶ್ವಾಸದಲ್ಲೇ ಬೈಂದೂರಿನಲ್ಲಿ ಇರೋದು. ಆದರೆ ಅವರವರ ಹಕ್ಕುಗಳನ್ನು ಅವರಿಗೆ ಮಾಡಿಸಿಕೊಡ್ಲಿಕ್ಕೆ ಇರುವಂಥ ಒಂದು ಸಮಿತಿ, ಅದನ್ನು ಸೀದಾ ಒಬ್ಬ ಶಾಸಕನಿಗೆ ಬರ್ತದೆ. ಅದು ನನಗೆ ಎರಡು ಹೋಬಳಿಯಲ್ಲೂ ನಾನು ಅದನ್ನು ಮಾಡಬೇಕು. ಇಲ್ಲ, ಒಂದು ಹೋಬಳಿ ನೀವು, ಒಂದು ಹೋಬಳಿ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ, ಹೇಗಾಗ್ತಾರೆ ಕೇಳಿದೆ ನಾನು, ಹೇಗಾಗ್ತಾರೆ ಅಂತ. ಅದು ಅಲ್ಲಾಗಿದೆ, ಇಲ್ಲಾಗಿದೆ, ಶಿವಮೊಗ್ಗದಲ್ಲಾಗಿದೆ, ಮತ್ತೊಂದಾಗಿದೆ, ಮತ್ತು ಜನರಿಗೋಸ್ಕರ ನಾವು ಮಾಡೋದು, ನಾಳೆ ಜನರಿಗೋಸ್ಕರ ನಾನು ಎಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ದೇನೆ. ನನಗೇನೋ 1 ವರ್ಷ 2 ವರ್ಷ ಆಯಿತು ಅಥವಾ 5 ವರ್ಷ ಆಯಿತು, ಒಂದು ಅಕ್ರಮ ಸಕ್ರಮ ಫೈಲ್ ಮಾಡಲಿಲ್ಲ, ನಾನು ಸುಖ ಇಲ್ಲ ಅಂತ ಆಗಿದೆಯಾ? ನಾನು ಮಾಡಿದ ಸಭೆ ನೋಡಿ ಅಧಿಕಾರಿಗಳು ಕದ ಬಿಟ್ಟಿದ್ದಾರೆ. ಇಷ್ಟು ಸಭೆ ಆದರೆ ಯಾವುದರಲ್ಲೂ ಜಾರ್ಖಂಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿ ಅದಕ್ಕೆ ಅವಕಾಶ ಕೊಡದೆ ಅಕ್ರಮ ಸಕ್ರಮ ಸಮಿತಿಯನ್ನು ಅವ್ರು ಮಾಡಿಕೊಂಡ್ರು. ಆಯ್ತಪ್ಪ, ಅದನ್ನಾದರೂ ಜನರಿಗೆ ಕೆಲಸ ಮಾಡಿಕೊಟ್ರ, ಯಾರೋ ಹೋಗಿ ಕೇಳಿದ್ರಂತೆ ಕುಂದಾಪುರ ತಾಲೂಕು ಆಫೀಸಲ್ಲಿ ನಮ್ಮದೊಂದು ಫೈಲ್ ಇದೆ ಅಂತೇಳಿ. ಓಟ್ ಗಂಟೆ ಒಳಿಯರಿಗೆ ಹಾಕ್ತೀರಿ, ನಾನು ಕೂಡ ಫೈಲಿ ಬತ್ತರೆ ಹೆರ್ಗೋಯ್ನಿ ಅಂತೇಳಿ ಹೇಳ್ರವ್ರು. ಎಂತ ಮಾಡ್ದವ, ನಾವು ನೀವು ಯಾರು ಅಧ್ಯಕ್ಷರು ಯಾರು ಎಮ್ ಎಲ್ ಎ ಅಂತ ಡಿಪೆಂಡ್ ಇಲ್ಲ, ನನ್ನ ಹಕ್ಕು, ನಾ ಕೋರ್ಟಿಗೆ ಹೋತೆ ಅಂದ್ರೆ ಕೋರ್ಟಿಗೆ ಹೋದ. ಆಯ್ತಾ, ಅದೊಂದಾಯಿತು. ಇಲ್ಲಿ ಪಟ್ಟಣ ಪಂಚಾಯತಲ್ಲಿ ಯಾರೋ ಒಂದು ದಿವಸ ಬಂದರು, ಇಲ್ಲಿ ನಮ್ಮ ಜಾಗದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಅಂತೇಳಿ ಹೇಳಿ, ಓಟ್ ಬಿ ಜೆ ಪಿ ಹಾಕ್ತ್ರಿ ನಮ್ಮ ಕೂಡಿಗೆ ಅಂತ ಕೇತ್ರಿ ಅಂತೇಳಿ ಹೇಳಿ ಅವ್ರನ್ನ ಹೆರ್ಗೆ ಹಾಕ್ರು. ಇದು ಕತ್ತಿ ಆಯ್ತಲ್ಲ ಈಗಳು, ಆಚೆಗೆ ಅಧಿಕಾರ ಮಾಡೋಕೆ ಎಮ್ ಎಲ್ ಎಗೂ ಬಿಡುವುದಿಲ್ಲ, ಈಚೆಗೆ ನೀವು ಸಸೂತ್ರ ಮಾಡೋದಲ್ಲ, ಇಲ್ಲಿ ನಾವೆಂತಕ್ಕಿರುವುದು? ಸಭೆ 3:30 ನಾನು ಡಿ ಸಿ ಅವ್ರಿಗೆ ಕೇಳಿದ್ದೇನೆ, ನೀವು ಅಧಿಕೃತ ಸೂಚನೆ ಮೌಖಿಕವಾಗಿ ಕೊಟ್ಟಿದ್ದೀರಿ ಸಭೆಗೆ ಹೋಗಬಾರ್ದು ಅಂತ. ಅದೇ ಬಾಯಲ್ಲಿ ನೀವು ಅವ್ರಿಗೆ ಹೇಳಿ, ಇಲ್ಲ, ಅಧಿಕಾರ ಅನ್ನುವಂಥದ್ದು ಶಾಸಕರ ಕರೆದ ಸಭೆಗೆ ಅಧಿಕಾರಿಗಳು ಹೋಗಬೇಕು. ಜನಪ್ರತಿನಿಧಿಯ ಆ ಸಂವಿಧಾನದ ಆ ಎಂಜಿನ್ನಲ್ಲಿ ಆ ಸಿಸ್ಟಮಲ್ಲಿ ಇರುವುದೇ ಹೇಗೆ ಕೇಳಿದರೆ, ಕಾನೂನು ಪ್ರಕಾರ ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳು ಮಾಡಿದ್ದನ್ನು ಕೇಳಲಿಕ್ಕೆ ಇರುವುದು ಎಮ್ ಎಲ್ ಎ. ನೀವು ನಮ್ಮ ಹತ್ರನೇ ಕೇಳಬಾರ್ದು ಅಂತ ಹೇಳಿರಿ ಎಮ್ ಎಲ್ ಎ, ಮತ್ತೆಂತಕ್ಕೆ ದಂಡಕ? ಅವ್ರಿಗೆ ಅದನ್ನು ತಕ್ಷಣ ಹೇಳಿ, ಇನ್ಸ್ಟ್ರಕ್ಟ್ ಕೊಡಿ ಅವರಿಗೆ ಇನ್ಸ್ಟ್ರಕ್ಷನ್, ಸಭೆ ಹೋಗ್ಲಿಕ್ಕೆ ಹೇಳಿ, 3 ಗಂಟೆವರೆಗೆ ಕಾಯ್ತೇನೆ ಅಂತ ಹೇಳಿದ್ದೇನೆ. ಜಿಲ್ಲಾ ಉಸ್ತುವಾರಿ ಅವರಿಗೆ ಫೋನ್ ಮಾಡಿದ್ದೇನೆ, ಲಕ್ಷ್ಮಿ ಅಕ್ಕ ಹೀಗಾಗ್ತಾ ಉಂಟು, ನನ್ನ ಅಧಿಕಾರ, ನಿಮ್ಮ ಹತ್ರ ಅನುದಾನ ಮಣ್ಣು ಇಲ್ಲ, ಅನುದಾನ ನಿಮ್ಮ ಹತ್ರ ಕೊಡೋಕಾತಿಲ್ಲ, ನಮಗೂದಿತ್ತು 1 ವರ್ಷ ಆಯ್ತು, ಬೇಡ್ಕೆ ತಿರ್ಗೂರು ಏನಾದ್ರು ಮಾಡ್ಲಾಕಿದ್ದಿತ್ತು, ಒಂದು ರಸ್ತೆ ಮಾಡೋಕಾಯ್ತಾ ನಮ್ಮ ಕೂಡ, ಒಂದು ಸೇತುವೆ ಮಾಡೋಕಾಯ್ತಾ? ಹೋಯ್ಲಿ, ಇವರ ಹಣೆ ಬರ ಕಷ್ಟಪ್ಪ, ಮನೆ ಬಿತ್ತು ಪಾಪ, ಅಷ್ಟು ಸೇತುವೆ ಕೊಚ್ಕೋಯ್ತು, ಒಂದು ಬ್ರಿಡ್ಜ್ ಹೋಯ್ತು, ಅದನ್ನಾರು ಒಂದು ಕಂಡು ಕೋಪಕ್ಕಾಯ್ತು ಅವ್ರ ಹತ್ರ? ಹೋಯ್ಲಿ, ಅದಕ್ಕೊಂದು ಅನುದಾನ ತುರ್ತು ಪರಿಹಾರ ನಿಧಿಗಾರ ಅನೌನ್ಸ್ ಮಾಡ್ರ, ಇವತ್ತಿಗೂ ಬಿದ್ದು ಮನೆಗಳಿಗೆಲ್ಲ ಪರಿಹಾರ ಕೊಟ್ರ? ಏನೂ ಇಲ್ಲ ಹಣೆ ಬರೆದಾಗೆ. ಆಯ್ತು, ಅದ್ರ ಸಂಗತಿಗೆ ಸಭೆ ಕರೆದ ಕನಿಷ್ಠ ಆಗುವಂಥ ಕೆಲಸ ಆದರೂ ಆಯ್ತಾ ಹೋಯ್ಲಿ? ಅದಕ್ಕೆ ನಂಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ. ಇಲ್ಲ, ನಾನು ನಿಮ್ಗೆ ತೊಂದರೆ ಆಗ್ಲಿಕ್ಕೆ ಬಿಡೋದಿಲ್ಲ, ನಾನು ಮಾತಾಡ್ತೇನೆ ಅಂತೇಳಿ ಹೇಳಿದರು. ನನಗೆ ಅವ್ರ ಬಗ್ಗೆ ವಿಶ್ವಾಸ ಇತ್ತು, ಹೇಳ್ತಾರೆ ಅಂತೇಳಿ ಹೇಳಿ, ಅಥವಾ ಹೇಳಿರ್ಬೋದು. ಆದರೆ ಇದೇ ಮಾತು ನಮ್ಮ ಮೀನುಗಾರಿಕಾ ಉಸ್ತುವಾರಿ ಸಚಿವರು, ವೈದ್ಯರು ಹೇಳಿದರು. ಏನು ಮಾಡೋದು ಮಾರ, ನಿಮ್ಮ ಕ್ಷೇತ್ರದ ರಾಜಕೀಯ ನಾವು ಎಂತ ಮಾಡೋದು, ನಮಗೆ ಮನಸ್ಸಿತ್ತು ಏನೋ ಮಾಡ್ಕಂತೇಳಿ, ನಿಮ್ಮ ಕ್ಷೇತ್ರದಾಗ ರಾಜಕೀಯ ಆ ನಮನಿ ಇತ್ತಂದರೆ ಅವ್ರು ಕಷ್ಟ ಹೇಳ್ಕೊಂಡ್ರು. ಇದು ಒಳ್ಳೆ ಕತ್ತಿ ಆಯ್ತಲ್ಲ, ದ್ವೇಷ ಅಂದರೆ ಎಲ್ಲಿವರೆಗೆ? ನಿಮ್ಗೆ ಓಟ್ ಹಾಕಲಿಲ್ಲ ಅಂತೇಳಿ ಜನರನ್ನು ಹಿಡಿದು ಹಿಡಿದು ಕೊಲ್ತ್ರಿ ಹಂಗಾರೆ? ಹಂಗಾರೆ ಯಾವಾಗೂ ಅಧಿಕಾರ ಇಲ್ಲೇ ಇರಲಿಲ್ಲ ಹಂಗಾರೆ? ನಾವೆಲ್ಲ ಹಂಗಾರೆ ಏನು ಮಾಡ್ಕಿದ್ದೀತ? ನಮ್ಮಲ್ಲೆಲ್ಲ ಎಮ್ ಎಲ್ ಎ ಆಯು ಹೋದ್ರೆ ಸ್ವಲ್ಪ ಜನ ಇಲ್ಲ, ನಮ್ಮಲ್ಲಿ ಎಕ್ಸ್ ಎಮ್ ಎಲ್ ಎಗಳು ಬೈಂದೂರು ಕ್ಷೇತ್ರದವ್ರು 3-4 ಜನ ಈಗಳು ಜೀವಿದ್ರು, ಅವರೆಲ್ಲರೂ ಹಂಗಾರೆ ದ್ವೇಷ ಮಾಡ್ತಾ ಕೂತ್ಕೊಂಬ್ದಾರೆ, ದಿನ ಕೊಲ್ಕಿದ್ದೀತಲ್ಲ ಹಂಗಾರೆ? ಅಧಿಕಾರ ದೇವ್ರು ಕೊಟ್ಟಳಿಕೆ ಏನೋ 4 ಜನಕ್ಕೆ ಒಳ್ಳೇದು ಮಾಡೋದೆಲ್ಲ ಮಾಡಿರ, ನೆಮ್ಮದಿಗೆ ಎಲ್ಲೆಲ್ಲೂ ಇದ್ರು, ಈ ನಮ್ಮನೆ ಜೀವ ತಿಮ್ಮದು ಯಾಕೆ ಜನರದ್ದು? ನಂದಾಯ್ತಲ್ಲ, ನನಗೇನು ಗೊತ್ತಿಲ್ಲ, ನನಗೇನಿಲ್ಲ, ಹಿಂದಿಲ್ಲ ಮುಂದಿಲ್ಲ, ನನಗೇನು ಸಮಸ್ಯೆ ಇಲ್ಲ, ಜನರಿಗೆ ಯಾಕೆ ಈ ನಮ್ಮನೆ ಕಷ್ಟ ಕೊಡೋದು? ಸೊ ಇದನ್ನು ಆ ಸಚಿವರು ಹೇಳೋರು, ಈ ಸಚಿವರು ಹೇಳೋರು, ಬೈಂದೂರು ರಾಜಕೀಯ ಅಂದ್ರೆ ಕೈ ಮುಗಿತ ಮಾರ್ರೆ, ಅಂದ್ರೆ ಆಡಳಿತ ಇಟ್ಟುಕೊಂಡಿರಿ, ರಾಜಕೀಯ ಜಾಸ್ತಿ ಮಾಡ್ತೀರಿ. ನಿಮಗೆ ಅಕ್ರಮ ಸಕ್ರಮ ಸಮಿತಿ ನೀವು ಮಾಡ್ಕೊಂಡು ಹೋತ್ರಿ. ಕಾಲೇಜ್ ಹತ್ತು, ಕಾಲೇಜಿಗೆ ಪೂರಾ ಕಾಂಗ್ರೆಸ್ ಕಾರ್ಯಕರ್ತನ ತುಂಬಿಸಿ ಬಿಡ್ತಾರೆ. ಆ ಕಾಲೇಜ್ ಇರುವುದು ಕಾಲೇಜ್ ಪಾಠ ಮಾಡೋಕೆ ರಾಜಕೀಯ ಮಾಡೋಕೆ? ನಾನು ಕೇಂದ್ರ ಇಮಿಡಿಯೇಟ್ಲಿ ನಿಮ್ಗೆ ಒಳ್ಳೆ ಕತ್ತಿಯಲ್ಲ, ನಿಮಗೆ 25 ಜನ ಕಾಂಗ್ರೆಸ್ನವ್ರನ್ನ ಹಾಕಿಬಿಟ್ಟಿರಿ ಅಲ್ಲ, ಅಲ್ಲಿ ಮಾಸ್ಟರ್ ನಾಳೆ ಎಂತ ಮಾಡೋದು? ನಾನು ಸಭೆ ಕರೋದಿಲ್ಲ ಅಂದೆ. ನಾನು ಸಭೆ ಕರೆದೆ ಅಂತೇಳಿ ಹೇಳಿದ್ರೆ ಮಾಸ್ಟರ್ಗೆ, ಅವ ಬಿ ಜೆ ಪಿ ಇವ ಕಾಂಗ್ರೆಸ್, ಮಕ್ಕಳು ಓದುದಾ, ಮಕ್ಕಳು ರಾಜಕೀಯ ಮಾಡೋದಾ, ಮಾಸ್ಟರ್ ಪಾಠ ಮಾಡೋದಾ, ಮಾಸ್ಟರ್ ರಾಜಕೀಯ ಮಾಡೋದಾ? ಯಾವ ಸಮಿತಿಗೆ ಹೊರ ಆಯ್ತು ಕಾಂಗ್ರೆಸ್ನವ್ರನ್ನ ಹಾಕಿ ಆಯ್ತು? ನನಗೆ ಚಿಂತೆ ಇಲ್ಲ, ನಾವು ಒಂದು ಹೇಳಿದೆ, ನೀವು ಅಕ್ರಮ ಸಕ್ರಮ ಸಮಿತಿ ನೀವಾಗಿ, ದೇವಸ್ಥಾನ ಕಮಿಟಿ ನೀವು ಮಾಡಿ, ಶಾಲೆ ಕಮಿಟಿ ನೀವು ಮಾಡಿ, ಒಂದೇ ಒಂದು ಅಂತೇಳಿ ಹೇಳ್ರೆ ನನ್ನ ಹತ್ರ ಒಂದು ಮಾತಾಡಿ, ಒಂದು ಮಾತಾಡ್ಕೊಂಡು ಒಳ್ಳೆ ರೀತಿ ಹೋಪದೆ ಹೆಂಗಂದು ಮಾತಾಡು. ನಾನು ಒಪ್ಪಿದೆ ಅಕ್ರಮ ಸಕ್ರಮ ಸಮಿತಿ ಹೇಳಿದೆ, ಕಾಲೇಜಿನವರಿಗೆ ಹೇಳಿದೆ, ಕಾಲೇಜ್ ಕಮಿಟಿ ಕಾಂಗ್ರೆಸ್ಸಿಗಿದ್ದಾರೆ ಅಷ್ಟು ಜನಿಗೆ ಒಂದು ಸತಿ ಹೇಳಿದೆ ನಾನು. ಏನಕ್ಕೆ ಅಂದರೆ, ನೀವು ಒಂದು ಕನ್ಫರ್ಮೇಷನ್ ಕೊಡಿದಂಗೆ, ಶಾಲೆ ಉದ್ಧಾರಕ್ಕೆ ಪ್ರಯತ್ನ ಮಾಡ್ತೋ ಅಂತೇಳಿ ಹೇಳಿ. ನನಗೆ ಅದಿಷ್ಟು ಜನರೊಳಗೆ ಕಾಂಗ್ರೆಸ್ನ ಒಬ್ಬರು ಲೀಡರ್ ರಾಜು ಪೂಜಾರ್ ಒಬ್ಬರು ಹೇಳ್ರು, ನಿಮ್ಗೆ ನಾ ಮಾತು ಕೊಡ್ತೆ, ರಾಜಕೀಯ ಮಾಡೋದಿಲ್ಲ, ಶಾಲೆ ಕಾಲೇಜ್ ಇಂಪ್ರೂವ್ಮೆಂಟಿಗೆ ನಾವು ಇರ್ತೋ ಅಂತೇಳಿ ಹೇಳ್ರಿ. ಎಸ್, ಇನ್ನು ಬೇಕಾದ್ರೆ ಸಭೆ ಕರೀತ ಅಂತ ಹೇಳಿದೆ. ನನಗೆ ಆ ಮಾತು ತಕ್ಕೊಳ್ಳದೆ ನೀವು ಮಾಡೋದು ಕಮಿಟಿಗೆ ನಾನು ಹಿಡಿಯಬೇಕು ಸಭೆ ಮಾಡ್ಕೊಂಡ್ರೆ ನನಗೇನು ಕೆಲಸ ಇಲ್ಲೇ ಬೇರೆ?
ಸೊ ಇದನ್ನು ಸಹಿತ ಅಧಿಕೃತ ಮಾಡಿದೆ. ಆದರೆ ಇದೆಲ್ಲವೂ ರಾಜಕೀಯ. ಇವತ್ತು ನಡೆದದ್ದೇನು ಕೇಳಿದರೆ, ಡಿ ಸಿ ಅವರು ಅಧಿಕೃತ ಫೋನ್ ಮಾಡಿ ಸಭೆಗೆ ಹೋಗಬೇಡಿ ಅಂತ ಹೇಳಿದ್ದು ಯಾಕೆ? ಡಿ ಸಿ ಅವರಿಗೆ ಜನಪ್ರತಿನಿಧಿ, ಜನ ವೋಟ್ ಹಾಕಿ ಆಯ್ಕೆ ಮಾಡಿದ ನನ್ನನ್ನು ನಾನು ಕರೆದ ಸಭೆಗೆ ಅಧಿಕಾರಿಗಳಿಗೆ ಹೋಗಬೇಡಿ ಅಂತ ಹೇಳಿದ್ದು ಯಾಕೆ? ಏನು ಚೆಕ್ ಮಾಡಿಕೊಂಡ್ರಿ? ಏನು ಕ್ರಾಸ್ ಚೆಕ್ ಮಾಡಿಕೊಂಡ್ರಿ? ಏನು ಕನ್ಫರ್ಮೇಷನ್ ಇದೆ ನಿಮ್ಮ ಹತ್ರ? ನೀವು ಡಿ ಸಿ, ನಿಮ್ಮ ಕೆಲಸ ಎಷ್ಟಿದೆ ಏನಿದೆ ನಿಮಗೆ ಗೊತ್ತಿದೆ. ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ. ನಂದು ಒಂದು ಸ್ವಭಾವ ಏನು ಕೇಳಿದ್ರೆ ನನಗೆ ಗೊತ್ತಿತ್ತು. ಪ್ರತಾಪ್ ಚಂದ್ರ ಶೆಟ್ಟರ್ ಭಾಷಣದಾಗೆ ಮೂರು ಸಭೆಯಲ್ಲಿ ಹೇಳಿರು, ಮೊನ್ನೆನೂ ರೈತ ಸಂಘ ಸಭೆಯಲ್ಲಿ ಹೇಳಿರು, ಪೇಪರ್ ಕಂಡಿರಿ, ರಾಜಕೀಯದರೆಲ್ಲರೂ ಭ್ರಷ್ಟಾಚಾರ ನಡುಕಾಗ ಅಂತರು. ಎಲ್ಲ ತಾಲೂಕು ಆಫೀಸೇ ಭ್ರಷ್ಟಾಚಾರ ನಡುಕಾಗ, ಪೊಲೀಸ್ ಸ್ಟೇಷನ್ ಭ್ರಷ್ಟಾಚಾರ ನಡುಕಾಗ ಅಂತ್ರಿ. ಆದರೆ ನೀವೆಲ್ಲರೂ ಟ್ರಾನ್ಸ್ಫರ್ ಮಾಡೋಕೆ ದುಡ್ಡು ತಕೊಂಡು ಮಾಡ್ತೀರಿ. ಯಾರು ಹೇಳದಿದೆ? ಪ್ರತಾಪ್ ಚಂದ್ರ ಶೆಟ್ಟರ್, ಮಾಜಿ ಸಭಾಪತಿಗಳು ಮಾಡ್ತೀರಿ. ಮತ್ತು ನೀವು ಹೆಂಗೆ, ನೀವು ಹೇಳೋಕೆ ಹೆಂಗೆ ನೈತಿಕತೆ ಇತ್ತು ಕೇಂದ್ರ? ನನಗೆ ಗೊತ್ತಿಲ್ಲ, ನನಗೆ ಅಧಿಕಾರ ಅಂಬುದು ಸಿಕ್ಕಲೇ ಇಲ್ಲ. ನಾನು ಆಗಳಿಕ್ಕಿದ್ದದ್ದು ಕಾರ್ಯಕರ್ತ, ಈಗ ಇದ್ದದ್ದು ವಿರೋಧ ಪಕ್ಷದ ಶಾಸಕ. ಹಾಗೆ ನಂಗೆ ಗೊತ್ತಿಲ್ಲ ಟ್ರಾನ್ಸ್ಫರ್ ಅಂದರೆ ಎಂತ ಮಾಡ್ತಾರೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆ ನಮನಿ ಮಾಡ್ಕೊಂಡೆ ಎಂತೆಂಥ ಅಧಿಕಾರಿಗಳನ್ನ ಅಲ್ಲಿ ತಂದು ಹಾಕರು. ಆಯಿತು, ಒಳ್ಳೊಳ್ಳೆ ಅಧಿಕಾರಿಗಳಿದ್ದರು. ಎಲ್ಲಿದ್ದರು ಈಗ? ಎ ಸಿ ಮೇಡಮ್ ಬಂದು ಟೈಮೇ ಇರಲಿಲ್ಲ. ಒಳ್ಳೆ ಅಧಿಕಾರಿ, ಇಲ್ಲಿ ಒಳ್ಳೆ ಹೆಸರು ಅಣ್ಣಾಮಲೈ ಮತ್ತು ಕೆಲವು ಅಧಿಕಾರಿಗಳು ಬಿಟ್ಟರೆ ಎ ಸಿ ಮೇಡಮ್ ಇದು ಅದೇ ಇತ್ತು. ಅವ್ರದ್ದು ಟೈಮಿಗಿಂತ ಮೊದಲೇ ಎತ್ತ ಹಾಕಿ ಆಯಿತು. ಅವ್ರು ಯಾರು ದುಡ್ಡು ತಕ್ಕಂತಿಲ್ಲ, ಯಾರು ಹೋಯ್ ಸಾಮಾನ್ಯರು ಹೊರ ನಾಲೆಜ್ ಕೊಡ್ತಿದ್ದೀರ ಮಾಡ್ತಿದ್ದೀರ. ನಾಗರಾಜ್ ಡಾಕ್ಟ್ರು, ವೆಟರ್ನರಿ ಗೋ ಡಾಕ್ಟ್ರು, ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆ್ಯಕ್ಸಿಡೆಂಟಲ್ಲಿ ದೊಡ್ಡ ಪರ್ಸಂಟೇಜ್ ದನಗಳಿಂದ ಆಗೋದು, ಹಸುಗಳಿಂದ ಆಗೋದು. ದನಕ್ಕೂ ಪೆಟ್ಟು, ಗಾಡಿಗೆ ಹಾಪರಿಗೂ ಪೆಟ್ಟು. ಗೋಶಾಲೆನೂ ಇಲ್ಲ, ಗೋ ಆಸ್ಪತ್ರೆನೂ ಬೇಕಾದಷ್ಟು ಇಲ್ಲ, ಇದ್ದಲ್ಲಿ ಗೋ ಡಾಕ್ಟ್ರ್ ಇಲ್ಲ. ಆಯಿತು, ಇರುವಂಥ ಆ ಗೋ ಡಾಕ್ಟ್ರನ್ನು ಟ್ರಾನ್ಸ್ಫರ್ ಮಾಡಿ ಹಾಕರು. ನಾನು ಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಅಧಿವೇಶನದಲ್ಲಿ ಹೇಳಿದೆ, ನೀವು ಕರಾವಳಿಗೆ ಅನ್ಯಾಯ ಮಾಡ್ತಾರೆ ಯಾವಾಗಲೂ, ನೀವು ಇಲ್ಲಿ ಗೋ ಡಾಕ್ಟ್ರನ್ನ ಕೊಡೋದಿಲ್ಲ ಅಂತೇಳಿ ಹೇಳಿದೆ. ಅದೇ ರೀತಿ ಮಾಡ್ರೆ, ಗೋ ಡಾಕ್ಟ್ರನ್ನ ಈಗಲೂ ಹಾಕಲಿಲ್ಲ, ಮೊನ್ನೆ ಹೇಳಿದೆ, ಇನ್ನೊಂದು ವಾರ ಕಾಯ್ತೆ, ಇಲ್ಲದೆ ಇದ್ರೆ ಮತ್ತೆ ರಸ್ತೆ ಮೇಲೆ ಪ್ರತಿಭಟನೆ ಮಾಡ್ತಾ ಎಂದು ಹೇಳಿದೆ. ಪ್ರತಿಭಟನೆ ನಮ್ಮ ಹಕ್ಕದು, ನಮ್ಮ ಹೋರಾಟ ಅದು. ನೀವು ಅಧಿಕಾರ ಇರುತ್ತೋ ಬಿಡುತ್ತೋ ಬೇರೆ ವಿಷಯ, ಅವತ್ತಿಂದ ಇವತ್ತಿನವರೆಗೂ ಸಂಘ ಪರಿವಾರ ಕಟ್ಕ ಬಂದದ್ದು ಹೋರಾಟದಾಗ. ಏನು ರೋಹಿತ್ರೆ, ಎಲ್ಲ ನಾವು ಹೇಳೋದು ನಡೀಲಿಲ್ಲ, ಹೋಯ್ ಅಡ್ಡು ಬಂದು ಕೂಕಂತತ್ತೆ. ಏನು ಇವ್ರ ಶೇಖರ್ರೆ, ಅಡ್ಡು ನಿಂತ್ಕಂತತ್ತೆ. ನಾವು ನಮ್ಮ ಹಕ್ಕು ನಾವು ಸಾಧಿಸ್ಕಂತ. ಈಗಲೂ ಅಷ್ಟೇ ಹೇಳೋದು ನಾನು, ಅಧಿಕಾರ ನಿಮ್ಮ ಹತ್ರ ಉಳಿತು, ಅನುದಾನ ನಿಮ್ಮ ಹಣೆ ಬರ್ದಾಗಿಲ್ಲ. ಆದರೆ ನಾವು ನಡೆಸುವಂಥ ಅಧಿಕಾರಕ್ಕೆ, ಮಿನಿಮಮ್ ಅಧಿಕಾರಕ್ಕೆ ನೀವು ತೊಂದರೆ ಮಾಡ್ರೆ ಹೆಂಗೆ? ಈಗ ಸ್ಯಾಂಪಲ್ ತೋರಿಸಿತ್ತು, ನಾನೇನು ಹೇಳೋಕ್ಕೋ ಇಲ್ಲ, ನಾನು ಸ್ಟೇಟ್ಮೆಂಟ್ ಕೊಡೋತ್ತೀಗ ಪೋಸ್ಟರ್ ಕೊಡುತ್ತೆ, ನಾವೊಬ್ಬ ಕೂಕಂತೆ ಅಂತ ಹೇಳಿದೆ. ಯಾಕಂದರೆ ಎಲ್ಲರೂ ಬೇರೆ ಬೇರೆ ಕೆಲಸದಾಗ ಇರ್ತಾರೆ, ಅವ್ರವ್ರ ಕೆಲಸದಾಗ ಇರ್ತಾರೆ. ನಾನು ಹೇಳೋದು, ಈ ಅನ್ಯಾಯ ಹೆಚ್ಚಾಯ್ತು ನಿಮ್ಮದು. ನಾವು ಏನು ಎಣಿಸಿದ್ದು ಕೇಂದ್ರೆ, ಹೌದು ಬಹುಶಃ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದು ಬಿ ಜೆ ಪಿ ಅಧಿಕಾರ ಇದ್ದರೆ ನಾವೆಲ್ಲ ಒಂದು ಸ್ವಲ್ಪ ಎಲ್ಲ ಮಾಡ್ತಿತ್ತೆ ಅಂಥದ್ದು ಇಂಥದ್ದೆಲ್ಲ ಹಾಗೆ ಅಂತೇಳಿ ಸಹಜವಾಗಿ ಬಿಟ್ಟಿದೆ. ಬಟ್ ನಾನು ಪುನಃ ಕ್ವಶನ್ ಮಾಡೋದು, ಡಿ ಸಿಗೆ ಒತ್ತಡ ಹಾಕೋದು, ಸಚಿವರಿಗೆ ಒತ್ತಡ ಹಾಕೋದು, ಬೈಂದೂರಿನವರಿಗೆ ಉಪವಾಸ ಹಾಕಿ ಅಂತೇಳಿ ಹೇಳೋದು, ನಾನು ಹೇಳೋದು ನಿಮಗೆ ಶಾಪ ಮುಟ್ಟದು, ಪಾಪದವ್ರ ಶಾಪ ಮುಟ್ಟದು. ಆ ದಿವಸ ಎಲ್ಲದು ತೋಟ ಪೂರ್ತಿ ಮುರ್ಕ ಬಿದ್ದದ್ದು ನಾವು ಹೋದಲ್ಲ ಮೈನ್ಕೋಟ್ಲು, ಮತ್ತೆ ಇನ್ನೊಂದು ಮಧುರ ಬಾಳ, ತೋಟ ಪೂರಿ ಒಂದು ರೂಪಾಯಿ ಹಾಕೋಕಾಯ್ತದೆ ಗೌರ್ಮೆಂಟಿನ ಹತ್ರ. ಪಾಪ ಕನಿಷ್ಠ ನಾನು ಹೇಳ್ತೆ, ಅಧಿಕಾರಿಗಳು ಗನಾರು ಹೇಳ್ರು ಕೂಡ ಓಡ್ತರು ಇಂತಲ್ಲ. ಇನ್ನಿಗೂ ಇವತ್ತಿಗೂ ಬಿಲ್ ಆಗಲಿಲ್ಲ ಅದರದ್ದು, ಅದು ಆಯಿ ಮಾಡಿ ಬಿಲ್ ಸ್ಯಾಂಕ್ಷನ್ ಮಾಡಿ ಮಾಡಿಟ್ಟಿರು. ಸ್ಯಾಂಕ್ಷನ್ ಮಾಡಿಟ್ಟ ಕಾಲ್ ಸಂಘಕ್ಕೆ ಅಂತೇಳಿ ಹೇಳಿ ಸ್ಯಾಂಕ್ಷನ್ ಮಾಡಿಟ್ಟ 17 ಕೋಟಿ ಬೇರೆ ಬೇರೆ ಕೆಲಸದ 17 ಕೋಟಿ ಜಾಮ್ ಮಾಡಿಟ್ಟು 1.5 ವರ್ಷ ಆಯ್ತು. ನಿಮ್ಗೆ ಕೂಡ ಅದನ್ನು ಸಹಿತ ಟ್ರಾನ್ಸ್ಫರ್ ಮಾಡ್ಕೊಬಪ್ಪಗಾತಿಲ್ಲ, ಸ್ಯಾಂಕ್ಷನ್ ಮಾಡಿಟ್ಟದ ಸಹಿತ ಮಾಡ್ಕೊಬಪ್ಪಗಾತಿಲ್ಲ. ಮತ್ತು ನೀವೆಂತ ಪುಕ್ಷಟೆ ಯಜಮಾನಿಕೆ ಮಾಡೋದಿಲ್ಲ, ಅದು ನಾವು ಮಾಡ್ತೋ ಇದು ನಾವು ಮಾಡ್ತೋ ಅಂತೇಳಿ ಹೇಳೋದು. ನಾನು ಹೇಳೋದು, ಆ ಅಧಿಕಾರಿಗಳು ಹೇಗಿನ ಅಧಿಕಾರಿಗಳು ಬೇಕಾದ್ರೆ ತಗೊಬಂದು ಹಾಕಿ ಕೆಲಸ ಮಾಡಿಸ್ಕೊಂಬ ನಂಗೆ ಬಿಟ್ಟು, ನಾನು ಮಾಡ್ಸ್ಕೊತಾ ಇದ್ದೆ, ಯಾರ್ಯಾರ ಹತ್ರ ಮಾಡ್ಸ್ಕೊತಾ ಇದ್ದೆ. ಆದರೆ ಇಲ್ಲಿವರೆಗೆ 3 ಅಧಿಕಾರಿಗಳದ್ದು ಲಂಚ ತಗೊಂಡದ್ದು ನಾನು ಸಾಕ್ಷಿ ತಗೊಂಡಿದ್ದೆ. 3 ಅಧಿಕಾರಿಗಳನ್ನು ಕಳಿಸಿದೆ, ವಾರ್ನಿಂಗ್ ಕೊಟ್ಟಿದೆ, ದುಡ್ಡು ವಾಪಸ್ ಕೊಡಿ ಮತ್ತು ಇನ್ನು ಈ ಸರ್ತಿ ಮಾಡಬೇಡಿ. ಯಾಕಂದ್ರೆ ಎಲ್ಲಿಂದೋ ಬಂದಿರ್ತಾರೆ, ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊ ಬಂದಿರ್ತಾರೆ, ಅವ್ರು ಹಣಿಬಾರ ಪಾಪ. ಇಲ್ಲಿ ದುಡಿಕೆ ನಾ ಹೇಳಿದೆ, ಬಡವ್ರ ಹತ್ರ ದುಡಿಬೇಡಿ, ಬಡವ್ರ ಹತ್ರ ಲಂಚ ತಗೊಂಡದ್ದು ವಾಪಸ್ ಕೊಟ್ಟು ನೀವು ಮತ್ತೆ ವಾಪಸ್ ಒಳ್ಳೆ ರೀತಿ ಕೆಲಸ ಮಾಡಿ ಒಂದು ಅವಕಾಶ ಕೊಡ್ತೆ ಅಂದೇಳಿ ಹೇಳಿ ಕೊಟ್ಟಿದೆ. ನನಗೆ ಯಾರೋ ಒಂದಷ್ಟು ಜನ ಹೇಳ್ರೆ ಸಸ್ಪೆಂಡ್ ಮಾಡ್ಕಿತ್ತ, ಹಾಗಿತ್ತು ಹಿಂಗಿತ್ತಂದ್ರೆ, ಆದ್ರೆ ಎಂತ ಮಾಡೋದು, ಅವರು ಪಾಪ ಈ ನಮ್ಮನ್ನೆಲ್ಲ ಮಾಡ್ಕೊಬಂದಿರಂತೇಳಿ ಒಂದು ಅವಕಾಶ ಅಂದೇಳಿ ಕೊಟ್ಟಿದೆ. ಆದರೆ ಪೂರಾ ಇದನ್ನು ಮಾಡಿ ಬೈಂದೂರನ್ನು ದೋಚಿ ಹಬ್ಬು ಮಾಡಿಬಿಡ್ತು ಅಂತೇಳಿ ಹೇಳ್ರೆ ನಾವು ಬಿಡೋಕತ್ತ. ನಾನು ಹೇಳೋದಿಷ್ಟೇ, ಅಧಿಕಾರಿಗಳ ಸಭೆ ನನಗೆ ಜನ ಅಧಿಕಾರ ಕೊಟ್ಟಿರು, 5 ವರ್ಷ ಉಂಟು, 5 ವರ್ಷದಾಗೆ ಎಷ್ಟು ಮಾಡ್ಕೊಂಬಕತ್ತ. ನಾನು ಹೇಳೋದಿತ್ತ ನನ್ನ ಕಾರ್ಯಕರ್ತ ಜನರಿಗೆ ನಾ ಎಡದಷ್ಟು ಹೇಳ್ತಾ ಇದ್ದೆ. ಆದ್ರೆ ನಾನು ಹೇಳೋದು, ಅನ್ಯಾಯ ಮಾಡೋಕೆ ನೀವು ಹೊರಡಬೇಡಿ, ನಿಮ್ಮ ಅಧಿಕಾರ ಇತ್ತಲ್ದ ಉಪಯೋಗಿಸ್ಕೊಳ್ಳಿ, ಏನಾದ್ರು ಮಾಡಿ. ಎಡದ್ರೆ ಹೇಳಿದೆ ನಾನು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಎದುರು ಸಿಕ್ಕದಲ್ಲಿ ಹೇಳೋದು,
ಹೋಯ್ನಿ ನಿಮ್ಮ ಸರ್ಕಾರ ಬೈಂತಲ್ಲ, ರಸ್ತೆಗಿಸ್ತಿ ಹಾಯ್ಕೊ ಬನ್ನಿ ಮಾಡಿ, ನಾನು ಸಪೋರ್ಟ್ ಮಾಡ್ತೆ. ಅನುದಾನ ತರದೆ ಬರೀ ಬಾಯಿ ಯಜಮಾನಿಕೆ ಮಾಡ್ತಾರೆ ಅಂತ ಅದಕ್ಕೆ ಹೇಳಿದೆ. ಆದರೆ ನಾನು ಇವತ್ತು ಕೂತದ್ದು ಯಾವ ಡಿ ಸಿ ಬಾಯಲ್ಲಿ ನನ್ನ ಸಭೆ ನಡಿಬಾರದು ಅಂತೇಳಿ ಹೇಳಿ ನೀವು ಫೋನ್ ಮಾಡಿಸಿದ್ದೀರಿ? ಯಾವ ಡಿ ಸಿ ನನ್ನ ಸಭೆಗೆ ಅಧಿಕಾರಿಗಳು, ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರೋ ಅಧಿಕಾರಿಗಳನ್ನು ಸಭೆಗೆ ಹೋಗಬೇಡಿ ಅಂತೇಳಿ ಹೇಳಿರಿ? ಇದನ್ನು ಮಾತ್ರ ನಾನು ಸಹಿಸೋದಿಲ್ಲ. ಅದು ನಿಮಗೆ ಎಲ್ಲಿವರೆಗೂ ಹಾರು ಸಮನೆ. ಸುನೀಲ್ ಕುಮಾರ್ ಫೋನ್ ಮಾಡ್ರ, ಏನು ಸಡನ್ನಾಗಿ ಡಿಸೈಡ್ ಮಾಡಿರಿ, ನಾವೆಲ್ಲ ಎಲ್ಲೆಲ್ಲೋ ಇತ್ತಲ್ಲ ಅಂದ್ರೆ ಎಂತ ಮಾಡೋದಣ್ಣ, ಹಿಂಗೆ ಹಿಂಗೆ ಮಾಡ್ತಾಯಿದ್ರೆ ಸಭೆನೇ ಅಡ್ಡ ಹಾಕ್ರ, ನಾ ಮತ್ತೇನು ಮಾಡೋದಕ್ಕೆ ಹೇಳಿ? ಶ್ರೀನಿವಾಸ ಪೂಜಾರು ಫೋನ್ ಮಾಡ್ರೆ, ಕಂಟ್ರೋಲಿಯರ ಗಡ್ಬಿಡಿ ಮಾಡ್ರೆ, ನಾವು ಬತ್ತಿದ್ದಿತ್ತಲ್ಲ ಅಂತೇಳಿ ಹೇಳ್ರೆ, ನೀವು ಬಂದು ಮುಟ್ಕೊಂಡು ನಂಗೆ ತಡ್ಕಂಬಕಾಯಿಲ್ಲ, ತಡ್ಕೊಂಡು ತಡ್ಕೊಂಡು ಸಾಕಾಯ್ತು, ಹಾಗಾಗಿ ಬೇರೆ ದಾರಿ ಇಲ್ಲದೆ ನಾ ಕೂಕೊಂಡಿದ್ದೆ ಅಣ್ಣ ಅಂತೇಳಿ ಹೇಳಿ ಪೂಜಾರಿಗೂ ಹೇಳಿದೆ. ಸೊ ಎಲ್ಲರೂ ಹೇಳಿರ, ಎಲ್ಲ ಶಾಸಕರು ಹೇಳಿರ, ನಿಮ್ಮ ಬೆನ್ನಿಗೆ ಇತ್ತು ಅಂತೇಳಿ ಹೇಳಿರ. ನನಗೆ ನನ್ನ ಕಾರ್ಯಕರ್ತರು, ನನ್ನ ಹೋರಾಟಗಾರರು, ನನ್ನ ಸಂಗತಿ ಇದ್ರ ಮೇಲೆ ನಾನು ಎಲ್ಲದಕ್ಕೂ ಸಿದ್ಧ. ನಿಮಗೆ ಇವತ್ತೊಂದು ಎಚ್ಚರಿಕೆ ಕೊಡೋದು ಏನಕ್ಕೆ ಅಂದರೆ, ಪುನಃ ಹೇಳ್ತೆ, ನೀವು ದುಡ್ಕಂತ್ರ್ಯಾ ದುಡ್ಕಣಿ, ನೀವು ವ್ಯವಹಾರ ಮಾಡ್ಕಂತ್ರ್ಯಾ ಮಾಡ್ಕಣಿ, ನಿಮ್ಮ ಅಧಿಕಾರ ಇತ್ತು ಅಧಿಕಾರ ನಡೆಸತ್ರ್ಯಾ ನಡೆಸ್ಕಣಿ, ಎಲ್ಲ ಯಾರೋ ಒಬ್ರಿಗೆ ಉಪಕಾರ ಅಪ್ಪಲ್ಲ, ನಾಲ್ಕು ಜನ ಹೆಲ್ಪ್ ಅಪ್ಪಲ್ ನಡೆಸಿ. ನೀವು ಬಂದ್ಕಂಡ ನನ್ನ ಕಾರ್ಯಕರ್ತರನ್ನು ಮುಟ್ಟೋದು, ನನ್ನ ಬಂದು ಬೈಂದೂರು ಜನರಿಗೆ ತೊಂದರೆ ಮಾಡೋದು, ನನ್ನ ಬೈಂದೂರಿನ ಇವರಿಗೆ ಜನರಿಗೆ ಬೇಕಾದಂಥ ಫೆಸಿಲಿಟಿಗಳನ್ನು ತೊಂದರೆ ಮಾಡೋದು, ಅದನ್ನು ಮಾತ್ರ ಸಹಿಸೋದಿಲ್ಲ. ಫಸ್ಟ್ ಅನುದಾನ ಹೇಳಲ್ಲ, ಆಗಲ್ಲ, ತಿಂಗಳಿಗೆ ಎಷ್ಟು ಬರ್ತದಂದು ಹೇಳಲ್ಲ, ಅದ್ರದ್ದು ಒಂದು ತಿಂಗಳಿದ ಒಂದು ವರ್ಷದ ತಪ್ಪಾಗ ಇಲ್ಲ, ಇನ್ನಾರು ತಕಬನಿ ಅಭಿವೃದ್ಧಿ ಮಾಡಿ, ನಿಮಗೆ ನಾನು ಗೌರವ ಕೊಡ್ತೆ, ನೀವೆಂತ ಕೊಡೋಕೆ ನಾನೇ ಕೊಡ್ತೇನೆ.